ನಮಸ್ಕಾರ ಅಮೋಗ್ ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ತುಮಕೂರು ಜಿಲ್ಲಾ ಸಹಕಾರ ಯೂನಿಯನ್ ಆವರಣದಲ್ಲಿ ತುಮಕೂರು ತಾಲೂಕಿನ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಕಾರ್ಯದರ್ಶಿಗಳಿಗೆ ಒಂದು ದಿನದ ಜಿಲ್ಲಾ ಮಟ್ಟದ ವಿಶೇಷ ತರಬೇತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ತುಮಕೂರು ಜಿಲ್ಲಾ ಸಹಕಾರ ಯೂನಿಯನ್ ಆವರಣದಲ್ಲಿ ತುಮಕೂರು ತಾಲೂಕಿನ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಕಾರ್ಯದರ್ಶಿಗಳಿಗೆ ಒಂದು ದಿನದ ಜಿಲ್ಲಾ ಮಟ್ಟದ ವಿಶೇಷ ತರಬೇತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ತುಮಕೂರು ಜಿಲ್ಲಾ ಸಹಕಾರ ಯೂನಿಯನ್ನ ನಿರ್ದೇಶಕ ಹಾಗೂ ತುಮಕೂರು ಸಹಕಾರಿ ಹಾಲು ಒಕ್ಕೂಟದ ಎಚ್ ಕೆ ರೇಣುಕಾ ಪ್ರಸಾದ್ ತರಬೇತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ತುಮಕೂರು ಸಹಕಾರಿ ಹಾಲು ಒಕ್ಕೂಟದ ಅಧ್ಯಕ್ಷ ಸಿ ವಿ ಮಹಾಲಿಂಗಯ್ಯ ಮಾತನಾಡಿ, ಸಹಕಾರ ಸಂಘಗಳಲ್ಲಿ ಸಮರ್ಪಕವಾಗಿ ಚುನಾವಣೆ ನಡೆಸಲು ಸಾಧ್ಯವಾಗದೆ ಕೋರ್ಟ್ಗೆ ಹೋಗಿರುವ ನಿದರ್ಶನಗಳು ಸಾಕಷ್ಟಿವೆ ಅಂತ ತಿಳಿಸಿದರು. ಸಹಕಾರಕ್ಕೆ ಸಹಕಾರ ಇಲಾಖೆಯಿಂದ ಮಾರ್ಪಾಡಾದಂಥ ಏನು ಸಹಕಾರ ಸಂಘಗಳ ತಿದ್ದುಪಡಿಗಳ ಬಗ್ಗೆ ಹೇಳುವಂಥದ್ದು ಬಹಳ ಮುಖ್ಯವಾಗಿ ಈಗಾಗಲೇ ವೈದ್ಯನಾಥನ ವರದಿ ಬಂದಮೇಲೆ ಸಹಕಾರ ಸಂಘಗಳ ಚುನಾವಣೆ ಮೇಲೆ ಬಹಳ ನಮಗೆ ತೊಂದರೆ ಇದೆ. ಅದೆಲ್ಲ ಒಂದು ಕಡೆ ಅದು ನಿವಾರಣೆ ಆಗ್ತಾ ಇಲ್ಲ. ಆ ಸಂಬಂಧಪಟ್ಟಂತ ನಾವು ಆರ್ ಸಿ ಎಸ್ ಜೊತೆನೂ ಮಾತಾಡಿದ್ದೀವಿ, ಜೆ ಆರ್ ಸಿ ಎಸ್ ಜೊತೆನೂ ಮಾತಾಡಿದ್ದೀವಿ, ಪ್ರಿನ್ಸಿಪಲ್ ಸೆಕ್ರೆಟರಿ ಅವ್ರ ಜೊತೆನೂ ಚರ್ಚೆ ಮಾಡಿದ್ದೀವಿ. ಇದುವರೆಗೂ ಸಹ ಅದಕ್ಕೆ ಒಂದು ನಿಯಮ ರೂಪಣೆ ಆಗಿಲ್ಲ. ಏನು ಸುಮಾರು ಸಂಘಗಳಲ್ಲಿ ಈಗಾಗಲೇ ಕೋರ್ಟ್ ಕೋರ್ಟ್ ಬಿಟ್ಬಿಟ್ಟವ್ರು ಕೇಸ್ಗಳೆಲ್ಲ. ವೈದ್ಯನಾಥನ ಒಂದು ಪ್ರಕಾರ ಮೀಸಲಾತಿ ಇಲ್ಲ ಅಂದರೆ ಎಂಟು ಜನ ಒಂಬತ್ತು ಜನ ಆಯ್ಕೆ ಆಗ್ತಾರೆ, ಅದರಲ್ಲಿ ಏಳು ಜನ ಕೋರಬೇಕು ಅಂತಾರೆ. ಗ್ರಾಮಗಳಲ್ಲಿ ನಾವು ನೋಡಿದ್ದೀವಿ. ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಸುಗಮವಾಗಿ ನಡೆಯುವುದಕ್ಕೆ ಕಾರ್ಯದರ್ಶಿಗಳು ಸಹಕಾರ ನೀಡಬೇಕು ಅಂತ ಕೋರಿದ್ರು. ಹಾಲು ಉತ್ಪಾದಕರ ಸಹಕಾರ ಸಂಘಗಳಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು ಅಂತ ತಿಳಿಸಿದರು. ಜಿಲ್ಲಾ ಸಹಕಾರ ಯೂನಿಯನ್ ಅಧ್ಯಕ್ಷ ಬಿಟಿ ವೆಂಕಟೇಗೌಡ, ಹಾಲು ಒಕ್ಕೂಟದ ವ್ಯವಸ್ಥಾಪಕ ಡಾಕ್ಟರ್ ಟಿಎಂ ಪ್ರಸಾದ್, ಒಕ್ಕೂಟದ ತಾಲೂಕು ಮುಖ್ಯಸ್ಥ ಮೋಹನ್ ಕುಮಾರ್, ಸಹಕಾರ ಸಂಘಗಳ ಲೆಕ್ಕ ಪರಿಶೋಧನಾ ಇಲಾಖೆ ಜಂಟಿ ನಿರ್ದೇಶಕ ರಂಗಸ್ವಾಮಿ ಮತ್ತಿತರರು ಪಾಲ್ಗೊಂಡಿದ್ದರು. ಕ್ಯಾಮರಾಮನ್ ಹರೀಶ್ ಜೊತೆ ಮಾರುತಿ ಪ್ರಸಾದ್, ಅಮೋಘ ಟಿವಿ, ತುಮಕೂರು. ತುಮಕೂರು ಪಾಲಿಕೆ ಕಚೇರಿ ಆವರಣದಲ್ಲಿ ತಮಗೆ ಕೊಠಡಿ ನೀಡುವಂತೆ ಅರೆಸೇನಾ ಯೋಧರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಮಹಾನಗರ ಪಾಲಿಕೆ ಮೇಯರ್ಗೆ ಮನವಿ ಪತ್ರ ನೀಡಿ ಒತ್ತಾಯಿಸಿದರು. ತುಮಕೂರು ಮಹಾನಗರ ಪಾಲಿಕೆ ಕಚೇರಿ ಆವರಣದಲ್ಲಿ ತಮಗೆ ಕೊಠಡಿ ನೀಡುವಂತೆ ಅರೆಸೇನಾ ಪಡೆ ಮಾಜಿ ಯೋಧರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಮಹಾನಗರ ಪಾಲಿಕೆ ಮೇಯರ್ಗೆ ಮನವಿ ಪತ್ರ ನೀಡಿ ಒತ್ತಾಯಿಸಿದರು. ತಮ್ಮ ಸಂಘದ ಕಾರ್ಯಚಟುವಟಿಕೆಗಳನ್ನು ನಿರ್ವಹಿಸುವುದಕ್ಕೆ ಪಾಲಿಕೆ ಕಚೇರಿ ಆವರಣದಲ್ಲಿ ಕೊಠಡಿಯೊಂದನ್ನು ನೀಡುವಂತೆ ಸಂಘದ ಪದಾಧಿಕಾರಿಗಳು ಮೇಯರ್ ಪ್ರಭಾವತಿ ಸುದೇಶ್ವರ್ ಅವರನ್ನು ಭೇಟಿ ಮಾಡಿ ಒತ್ತಾಯಿಸಿದರು. ಸರ್ಕಾರದ ಸೂಚನೆ ಮೇರೆಗೆ ಲೀಟರ್ ಹಾಲಿಗೆ 3 ರು ಹೆಚ್ಚಳ ಮಾಡಿರುವ ಹಣವನ್ನು ರೈತರಿಗೆ ನೀಡಲಾಗುವುದು ಎಂದು ತುಮಕೂರು ಸಹಕಾರಿ ಹಾಲು ಒಕ್ಕೂಟದ ಅಧ್ಯಕ್ಷ ಸಿ ವಿ ಮಹಾಲಿಂಗಯ್ಯ ತಿಳಿಸಿದರು. ಸರ್ಕಾರದ ಸೂಚನೆ ಮೇರೆಗೆ ಲೀಟರ್ ಹಾಲಿಗೆ 3 ರೂಪಾಯಿ ಹೆಚ್ಚಳ ಮಾಡಿರುವ ಈ ಹಣವನ್ನು ರೈತರಿಗೆ ನೀಡಲಾಗುವುದು ಅಂತ ತುಮಕೂರು ಸಹಕಾರಿ ಹಾಲು ಒಕ್ಕೂಟದ ಅಧ್ಯಕ್ಷ ಸಿ ವಿ ಮಹಾಲಿಂಗಯ್ಯ ತಿಳಿಸಿದರು. ಲೀಟರ್ ಹಾಲಿಗೆ 5 ರೂಪಾಯಿ ಹೆಚ್ಚಳ ಮಾಡುವ ಬಗ್ಗೆ ರಾಜ್ಯದಲ್ಲಿರುವ 15 ಹಾಲು ಒಕ್ಕೂಟಗಳು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದು, ಸರ್ಕಾರವು ಹೆಚ್ಚಳ ಮಾಡುವ ಹಾಲಿನ ದರವನ್ನು ರೈತರಿಗೆ ನೀಡುವಂತೆ ತಾಕೀತು ಮಾಡಿತ್ತು ಅಂತ ಅಧ್ಯಕ್ಷರು ತಿಳಿಸಿದರು. ಸರ್ಕಾರವು 5 ರೂಪಾಯಿ ಬದಲು 3 ರೂಪಾಯಿ ಹೆಚ್ಚಳ ಮಾಡುವಂತೆ ಸೂಚಿಸಿದ್ದು, ಅದೇ ರೀತಿ ಗ್ರಾಹಕರಿಗೆ ಹಾಲಿನ ದರ ಹೆಚ್ಚಳ ಮಾಡಿ ಆ ಹಣವನ್ನು ರೈತರಿಗೆ ನೀಡಲಾಗ್ತಾ ಇದೆ ಅಂತ ಅಧ್ಯಕ್ಷರು ತಿಳಿಸಿದರು.
ಸರ್, ಏನಾಗಿದೆ ಕರ್ನಾಟಕ ರಾಜ್ಯಾದ್ಯಂತ ಗ್ರಾಹಕರ ಹಾಲಿನ ದರ ಜಾಸ್ತಿ ಮಾಡಬೇಕು, ಏನು ಜಿಲ್ಲೆಯ ರೈತರು ಜೊತೆಗೆ ರಾಜ್ಯದ ರೈತರು ಏನು ಹಸುನ ಸಾಕಾಣಿಕೆ ಮಾಡಬೇಕಾದ್ರೆ ಪ್ರೊಡಕ್ಷನ್ ಕಾಸ್ಟ್ ಏನು ಬರ್ತಾ ಇದೆ ಅದು ಹೆಚ್ಚುವರಿ ಆಗಿದೆ, ಒಕ್ಕೂಟಗಳಲ್ಲಿ ಕೊಡಲಿಕ್ಕೆ ಕಷ್ಟ ಆಗ್ತಾ ಇದೆ, ಏನಾದರೂ ಮಾಡಿ ಗ್ರಾಹಕರ ಹಾಲಿನ ದರ ಜಾಸ್ತಿ ಮಾಡಿ ಆದಷ್ಟು ಹಾಲಿನ ದರವನ್ನು ರೈತರಿಗೆ ವರ್ಗಾವಣೆ ಮಾಡಬೇಕು ಅನ್ನೋ ಒಂದು ಮನವಿ ಮೇರೆಗೆ ದಿನಾಂಕ 21/7/2023 ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಮಾನ್ಯ ಸಹಕಾರ ಸಚಿವರು, ಮಾನ್ಯ ಕೃಷಿ ಸಂಗೋಪನಾ ಸಚಿವರು, ಹಾಗೆ ನಮ್ಮ KMF ನ ಅಧ್ಯಕ್ಷರಾದಂಥ ಭೀಮಾ ನಾಯ್ಕ ಅವರ ನೇತೃತ್ವದಲ್ಲಿ ರಾಜ್ಯದ 15 ಒಕ್ಕೂಟಗಳ ಅಧ್ಯಕ್ಷರು, 15 ಒಕ್ಕೂಟಗಳ ಕಹಾಮ ಪ್ರತಿನಿಧಿಗಳು ಸೇರಿ ಒಂದು ಸಭೆ ಸೇರಿ ಸರ್ಕಾರಕ್ಕೆ ನಾವೇನು ಮನವಿ ಮಾಡಿದ್ವಿ, 5 ರೂಪಾಯಿ ಕೊಡಿ ಅಂತ ಏನು 5 ರೂಪಾಯಿ ಜಾಸ್ತಿ ಮಾಡಿ, ಬೇರೆ ರಾಜ್ಯಗಳಲ್ಲಿ ಗ್ರಾಹಕರ ಹಾಲಿನ ದರ ಏನಿದೆ ನಮಗೂ ಅಲ್ಗೂ 10 ರೂಪಾಯಿ 12 ರೂಪಾಯಿ ವ್ಯತ್ಯಾಸ ಇದೆ, ಹಾಗಾಗಿ ಒಂದು 5 ರೂಪಾಯಿ ಜಾಸ್ತಿ ಮಾಡಿಕೊಡಿ ಅಂತೇಳಿ ನಾವು ಮನವಿ ಮಾಡಿದ್ವಿ. ರಾಯಭಾಗ ತಾಲೂಕಿನ ಮೊರಬಾ ಗ್ರಾಮ ಪಂಚಾಯಿತಿಯಲ್ಲಿ 2ನೇ ಅವಧಿಗೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯಿತು. ಚುನಾವಣಾಧಿಕಾರಿ ರಾಯಭಾಗ ತಾಲೂಕು ಮುಖ್ಯ ಪಶು ವೈದ್ಯಾಧಿಕಾರಿ ಸಚಿನ್ ಸೌಂದಲಗಿರವರ ನೇತೃತ್ವದಲ್ಲಿ ನಡೆದ ಚುನಾವಣೆಯಲ್ಲಿ ನಿಯಮಾನುಸಾರ ಆಯ್ಕೆ ಪ್ರಕ್ರಿಯೆ ಮುಗಿಸಿ ಅಧ್ಯಕ್ಷ ಸ್ಥಾನಕ್ಕೆ ಸುಷ್ಮಾ ದಿವಾಕರ್ ಅಸೋದೆ ಹಾಗೂ ಅಶ್ವಿನಿ ನಾರಾಯಣ ಕೊಳೆಕರರವರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಎಂದು ಘೋಷಿಸಿದರು. ಇನ್ನು ಸರ್ಕಾರದ ಯೋಜನೆಗಳನ್ನ ಸಮರ್ಥವಾಗಿ ಜನರಿಗೆ ತಲುಪಿಸುವುದರ ಜೊತೆಗೆ ಶುದ್ಧ ಕುಡಿಯುವ ನೀರು, ಚರಂಡಿ, ರಸ್ತೆ, ಮನೆಗಳು ಹೀಗೆ ಹಲವಾರು ಮೂಲಭೂತ ಸೌಲಭ್ಯಗಳನ್ನ ಮುಂದಿನ ದಿನಗಳಲ್ಲಿ ಉಪಾಧ್ಯಕ್ಷ ಎಲ್ಲ ಸದಸ್ಯರ ಸಹಕಾರದೊಂದಿಗೆ ಕೆಲಸ ಮಾಡುತ್ತೇವೆ ಅಂತ ಅಧ್ಯಕ್ಷರ ಪರವಾಗಿ ಅವರ ಪತಿ ಸ್ಥಳೀಯರಾದ ದಿವಾಕರ್ ಅಸೋದೆ ಹೇಳಿದರು. JGM ವರ್ಗೂ ಸ್ಟಾರ್ಟ್ ಐತಿ, ಎಲ್ಲ ವಿಶ್ವಾಸ ಕರ್ಕೊಂಡ ಗ್ರಾಮ ಪಂಚಾಯತ್ ಸದಸ್ಯರನ್ನೂ ಊರು ಹಿರಿಯರನ್ನೆಲ್ಲರ ವಿಶ್ವಾಸ ಕರ್ಕೊಂಡ ಗ್ರಾಮ್ಯಾಭಿವೃದ್ಧಿ ಮಾಡ್ತೀವಿ. ಸ್ಕೂಲ್ಗಳ ಆರೋಗ್ಯ ಊರು ಸ್ವಚ್ಛತ ಎಲ್ಲ ಸದಸ್ಯರಿಗೆ ಊರ ಅಭಿವೃದ್ಧಿ ಎಲ್ಲ ಗ್ರಾಮಸ್ಥರಿಗೆ. ನನ್ನ ಹೆಸರು ಕುಮಾರ್ ಶ್ಯಾಮರಾವ್ ಬಣಶಂಕರಿ. ನನ್ನನ್ನು ಎಲ್ಲ ಅವಿರೋಧ ಆಯ್ಕೆ ಮಾಡಿದ ಎಲ್ಲ 25 ಮೆಂಬರ್ ಸದಸ್ಯರಿಗೂ ನನ್ನ ಧನ್ಯವಾದಗಳು. ಗುಂಡ್ಲುಪೇಟೆ ತಾಲೂಕಿನಲ್ಲಿ ವಿವಿಧ ಪ್ರಕರಣಗಳಲ್ಲಿ ಅಕ್ರಮ ಮದ್ಯ ಮಾರಾಟ ಮತ್ತು ಸಾಗಾಟದ ವೇಳೆ ವಶಪಡಿಸಿಕೊಂಡಿದ್ದ ಮದ್ಯ ಮತ್ತು ಬಿಯರ್ಗಳನ್ನು ಅಬಕಾರಿ ಇಲಾಖೆಯ ಅಧಿಕಾರಿಗಳು ನಾಶಪಡಿಸಿದ್ದಾರೆ. ಪಟ್ಟಣದ ತಾಲೂಕು ಕಚೇರಿಯ ಆವರಣದಲ್ಲಿರುವ ಅಬಕಾರಿ ನಿರೀಕ್ಷಕರ ಕಚೇರಿಯಲ್ಲಿ ಚಾಮರಾಜನಗರ ಉಪವಿಭಾಗ ಅಬಕಾರಿ ಉಪ ಅಧೀಕ್ಷಕ ಅಧಿಕಾರಿ MD ಮೋಹನ್ ಕುಮಾರ್, ಶಿರಸ್ತೇದಾರರಾದ ಮಹೇಶ್ ಎಸ್, ಗುಂಡ್ಲುಪೇಟೆ ಅಬಕಾರಿ ನಿರೀಕ್ಷಕ ತನ್ವೀರ್ ಕೆ, ಚಾಮರಾಜನಗರದ ಉಪವಿಭಾಗದ ಅಬಕಾರಿ ನಿರೀಕ್ಷಕ ನಂದಿನಿ BP, ವಿವಿಧ ಕಡೆ ಅಕ್ರಮ ಮದ್ಯ ಮಾರಾಟ ಮತ್ತು ಸಾಗಾಟ ನಡೆಸುತ್ತಿದ್ದ 286 ಪ್ರಕರಣಗಳಲ್ಲಿ 208 ಲೀಟರ್ ಮದ್ಯ ಹಾಗೂ 13 ಲೀಟರ್ ಬಿಯರ್ ವಶಪಡಿಸಿಕೊಳ್ಳಲಾಗಿತ್ತು. ಅಂದಾಜು ಮೊತ್ತ 87,000 ಮೌಲ್ಯದ ಮದ್ಯ ಸೇರಿದಂತೆ ಬಿಯರ್ಗಳನ್ನು ನಾಶಪಡಿಸಲಾಗಿದೆ. ಇನ್ನು ಈ ವೇಳೆ ಮಾತನಾಡಿದ ಚಾಮರಾಜನಗರ ಉಪವಿಭಾಗದ ಅಬಕಾರಿ ಉಪ ಅಧೀಕ್ಷಕರಾದ MD ಮೋಹನ್ ಕುಮಾರ್, ಅಕ್ರಮ ಮದ್ಯ ಮಾರಾಟ ಸಾಗಾಟ ಕಂಡು ಬಂದಲ್ಲಿ ಅಬಕಾರಿ ಇಲಾಖೆಗೆ ದೂರು ನೀಡಿ ಅಥವಾ ಕರೆ ಮಾಡಿ ಎಂದು ಮಾಹಿತಿ ನೀಡುವಂತೆ ಮನವಿ ಮಾಡಿದ್ದಾರೆ. ಅಲ್ಲದೆ ಸರ್ಕಾರದ ನಿಯಮ ಪಾಲಿಸಿ ಮದ್ಯ ಮಾರಾಟಕ್ಕೆ ಇಲಾಖೆಯ ವತಿಯಿಂದ ಅನುಮತಿ ನೀಡುತ್ತಿದ್ದು ಅದನ್ನ ಮೀರಿ ಅಕ್ರಮವಾಗಿ ಮದ್ಯ ಮಾರಾಟ ಮಾಡಿದರೆ ಅಂತವರನ್ನ ಗುರುತಿಸಿ ದಂಡ ವಿಧಿಸುವ ಜೊತೆಗೆ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಸಿದರು. ಶಿವಕುಮಾರ್, ಅಮೋಕ್ TV, ಗುಂಡ್ಲುಪೇಟೆ. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ TV. ಎಂದೆಂದಿಗೂ ನಿಮ್ಮೊಂದಿಗೆ.